ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾ ಅಂತೀರಾ ಮೂರು ಕೋಟಿ ಕೊಡೋಕೆ ಹಿಂದೆ ಮುಂದೆ ನೋಡ್ತೀರಾ ಯಾರೋ ಐವತ್ತು ಲಕ್ಷದ ಹೀರೋಯಿನ್ನ ಕರ್ಕೊಂಡ್ ಬರ್ತೀರಾ ಜನ ಬರಬೇಕು ಅಂತೀರಾ ಹೆಂಗ್ ಬರ್ತಾರೆ ಹೇಳಿ ಈ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾ ಯಾವುದು ಮೂರು ಕೋಟಿ ಹೀರೋಯಿನ್ ಯಾರು ಐವತ್ತು ಲಕ್ಷ ಕೊಟ್ಟಿರೋದು ಯಾರಿಗೆ ಇದೇನು ಸುದ್ದಿ ಅಂತ ನಿಮಗೂ ಅನಿಸ್ತಾ ಇರ್ಬೋದು ನೀವೇನಾದರೂ ಈ ಸುದ್ದಿ ಕೇಳೋಕ್ಕೂ ಮೊದಲು ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಚಿತ್ರರಂಗ ಯಾಕೆ ಈ ಥರ ಜುಗ್ಗಾ ಮಾಡುತ್ತೆ ಅನ್ನುವಂಥ ಒಂದು ಸುದ್ದಿನ ನಿಮ್ಗೆ ಹೇಳ್ತೀನಿ ನೋಡಿ ಸಿನಿಮಾ ನಮ್ದು ನೂರು ಕೋಟಿ ಸಿನಿಮಾ ಇನ್ನೂರು ಕೋಟಿ ಸಿನಿಮಾ ಅಂತ ಹೇಳ್ತಾರೆ ಮುನ್ನೂರು ಕೋಟಿ ಸಿನಿಮಾ ಅಂತ ಹೇಳ್ತಾರೆ ಆದರೆ ಸಿನಿಮಾಗೆ ಮಾತ್ರ ಒಂದು ಮೂರು ಕೋಟಿ ಹೀರೋಯಿನ್ ಕರ್ಕೊಬರಕಾಗಲ್ಲ ರೀ ಇವ್ರಿಗೆ ನೂರು ಕೋಟಿ ಸಿನಿಮಾಗೆ ಮೂರು ಕೋಟಿಯ ಹೀರೋಯಿನ್ ಬೇಡವಾ ಐವತ್ತು ಲಕ್ಷದ ಹೀರೋಯಿನ್ ಕರ್ಕೊಂಬರ್ತಾರೆ ಬರ್ತಾರೆ ಅನುಷ್ಕಾ ಶೆಟ್ಟಿ ಬಂದರೂ ಕೂಡ ಇವತ್ತು ಅವರು ಅವರು ಹಳೆಯವರಾಗಿ ಹೋದರು ತುಂಬಾ ಸಿನಿಮಾಗಳ ಹಿಂದೆನೆ ಬಹಳ ವರ್ಷಗಳ ಹಿಂದೆನೆ ಅನುಷ್ಕಾ ಶೆಟ್ಟಿ ಬರ್ತಾರೆ ಬರ್ತಾರೆ ಅಂತಂದ್ರು ಅವಾಗ ಅವ್ರು ಫಾರ್ಮಲ್ಲಿದ್ದರು ಇದ್ರು ಅವಾಗ ಅವರು ಸ್ಟಾರ್ ಆಗಿದ್ರು ಅವಾಗ ಅವ್ರು ಟಾಲಿವುಡ್ ಅಲ್ಲಿ ನಂಬರ್ ಒನ್ ಇದ್ದರು ಇವಾಗ ಅವ್ರನ್ನ ಕರ್ಕೊಂಬಂದ್ರು ಕೂಡ ಅದ್ರಲ್ಲಿ ಅರ್ಥ ಇರಲ್ಲ ಇದು ಯಾವಾಗಲೂ ಸುದ್ದಿಗಳು ಬರ್ತಾ ಇತ್ತು ಅನುಷ್ಕಾ ಬರ್ತಾರೆ ದರ್ಶನ್ ಸಿನಿಮಾಗ ಅನುಷ್ಕಾ ಬರ್ತಾರೆ ಸುದೀಪ್ ಅವ್ರ ಸಿನಿಮಾಗ ಅನುಷ್ಕಾ ಬರ್ತಾರೆ ಬರಲೇ ಇಲ್ಲ ಇವತ್ತು ಇದೇ ಕತೆ ಹೇಳ್ತಾ ಇದ್ದಾರೆ ನೂರು ಕೋಟಿ ಸಿನಿಮಾ ಮಾಡ್ತೀವಿ ಅಂತ ಹೇಳೋದು ಸಿನಿಮಾಗೆ ಐವತ್ತು ಕೋಟಿನೂ ಹಾಕಿರಲ್ಲ ಕೊನೆಗೆ ಹೀರೋಯಿನ್ನು ಅಲಿಯಾ ಬರ್ತಾರೆ ಪೂಜಾ ಹೆಗ್ಡೆ ಬರ್ತಾರೆ ಆಮೇಲೆ ಇನ್ಯಾರೋ ಬರ್ತಾರೆ ಅಂತ ಹೇಳೋದು ಕೊನೆಗೆ ಯಾರೋ ಈ ಎಲ್ಲ ಇಂಡಸ್ಟ್ರೀಲಿ ಒಂದಷ್ಟು ಸಿನಿಮಾಗಳು ಮಾಡಿಬಿಟ್ಟು ಈಗ ಆಫರ್ ಇಲ್ಲದೆ ಕೂತ್ಕೊಂಡಿರ್ತಾರಲ್ಲ ಅವ್ರನ್ನ ಕರ್ಕೊಂಬರೋದು ಈಗ ಫಾರ್ಮಲ್ಲಿರೋ ಈಗ ಟಾಪಲ್ಲಿರೋ ಅಂತ ಹೀರೋಯನ್ನ ಯಾಕೆ ಕರ್ಕೊಬರಕ್ಕಾಗಲ್ಲ ಯಾಕೆ ತೆಲುಗು ತಮಿಳ್ನವರು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾರೆ ಸಾವಿರಾರು ಕೋಟಿ ಗಳಿಸ್ತಾರೆ ಅಂತ ಹೇಳಿದರೆ ಇದೇ ಕಾರಣಕ್ಕಲ್ವ ಒಂದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಇಲ್ಲ ಅಂತ ಹೇಳಿದರೆ ಒಬ್ಬ ಸ್ಟಾರ್ ನಟ ನಟಿನೇ ಸಿನಿಮಾದ ಮೇನ್ ಅಟ್ರಾಕ್ಷನ್ ಅವರೇ ಇಲ್ಲ ಅಂತ ಹೇಳಿದರೆ ಸಿನಿಮಾಗೆ ಯಾಕೆ ಬರ್ತಾರೆ ಯಾರೋ ಒಬ್ಬರು ಕೂಡ ಇಂಥ ಪ್ರಯತ್ನ ಮಾಡೋದಿಲ್ಲ ಸಿನಿಮಾ ಬಜೆಟ್ಗಳನ್ನ ಹೇಳ್ತೀರ ನೂರಾರು ಕೋಟಿ ಅಂತ ಆದರೆ ಹೀರೋಯಿನ್ಗಳಿಗೆ ಹೀರೋಗಳಿಗೆ ಕೊಡುವಂಥದ್ದು ನಮ್ಮ ಕನ್ನಡದ ಹೀರೋಗಳಿಗೆ ಇನ್ನೂ ಕೂಡ ಕನ್ನಡದ ಹೀರೋಗಳು ಹೆಚ್ಚು ಕಡಿಮೆ ಐವತ್ತು ಕೋಟಿ ಅಂತೂ ಯಾರೂ ದಾಟಿಲ್ಲ ಐವತ್ತು ಕೋಟಿ ಮುಟ್ಟಿರೋರು ಕೂಡ ತುಂಬ ಕಡಿಮೆ ಇವೇನೇ ಮಾಡಿದ್ರು ಹತ್ತು ಕೋಟಿ ಹದಿನೈದು ಕೋಟಿ ಎಲ್ಲ ಇದ್ದಾರೆ ಇನ್ನು ಹೀರೋಯಿನ್ಗಳಿಗಾದರೂ ಅಂಥ ಸ್ಟಾರ್ ಹೀರೋಯಿನ್ ತೊಗೊಂಬರ್ತೀರಂದರೆ ಇಲ್ಲ ಆದರೆ ಸಿನಿಮಾ ಮಾತ್ರ ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಕೊನೆಗೆ ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ಜನರಿಗೆ ನಿರಾಶೆ ನಾನು ಯಾವ ಸಿನಿಮಾ ಬಗ್ಗೆ ಅಂತ ಹೇಳ್ತಾ ಇಲ್ಲ ತುಂಬ ಸಿನಿಮಾಗಳು ಆಗಿರೋ ಸಿನಿಮಾಗಳು ಕೂಡ ಹೀಗೆ ಮಾಡ್ಕೊಂಬಂದರು ಅಂದರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಸುಮ್ಮನೆ ಮಾಧ್ಯಮಗಳು ಹುಟ್ಟು ಹಾಕುವಂಥ ಸುದ್ದಿಗಳಿರ್ತವೆ ಅಂದರೆ ಓ ಆ ಸಿನಿಮಾಗ್ ಇವ್ರು ಬರ್ತಾರಂತೆ ದರ್ಶನ್ಗೆ ಇವ್ರು ಜೋಡಿ ಆಗ್ತಾರೆ ಸುದೀಪ್ಗೆ ಇವ್ರು ಜೋಡಿ ಆಗ್ತಾರೆ ಶಿವಣ್ಣಗೆ ಇವ್ರು ಜೋಡಿ ಆಗ್ತಾರೆ ಉಪ್ಪಿಗೆ ಇವ್ರು ಜೋಡಿ ಆಗ್ತಾರೆ ಅಂತ ಅದು ಬಿಡಿ ಆ ಸುದ್ದಿಗಳು ಬಂದ ನಂತರ ಕೂಡ ಕೆಲವೊಂದು ಸಾರಿ ನಿರ್ದೇಶಕರು ಒಬ್ಬ ಸ್ಟಾರ್ ಹೀರೋಯಿನ್ ಕರೆಸ್ತೀವಿ ಅಂತ ಹೇಳ್ತಾರೆ ನೋಡಿದ್ರ ಅಲ್ಲಿ ಟುಸ್ಸು ಯಾರೂ ಇರಲ್ಲ ಟುಸ್ ಪಟಾಕಿ ಯಾರೋ ಒಬ್ರು ಎಲ್ಲ ಇಂಡಸ್ಟ್ರಿಗಳಲ್ಲಿ ಅವಕಾಶ ಇಲ್ಲದೆ ಖಾಲಿ ಕೂತ್ಕೊಂಡಿರೋರೊಬ್ಬರನ್ನ ಕರೆಸ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಅವರಿಗೆ ಸಂಭಾವನೆ ಇರುತ್ತೆ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಕರೆಸ್ತಾರೆ ಅದು ಕೂಡ ಮೇನ್ ಲೀಡ್ ಏನು ಮಾಡ್ಸಲ್ಲ ಸಣ್ಣ ಒಂದು ಪಾತ್ರಕ್ಕೋಸ್ಕರ ಅವ್ರನ್ನ ಕರೆಸ್ಬಿಟ್ಟು ಕಳಿಸ್ಬಿಡ್ತಾರೆ ಇದು ಅತ್ಯಂತ ಸಹಜವಾಗಿ ಆಗ್ತಾ ಇರೋದು ಈ ಥರ ರೀಲ್ಗಳು ಹೇಳೋದನ್ನ ಬಿಡಿ ಗಿಮಿಕ್ ಮಾಡೋದನ್ನ ಬಿಡಿ ನಿಜವಾಗ್ಲೂ ಚಿತ್ರಮಂದಿರದಲ್ಲಿ ನಿಜವಾದ ಶೋ ಕೊಡಿ ಆವಾಗ ಜನ ಥಿಯೇಟ್ರಿಗೆ ಬರ್ತಾರೆ ಸೊ ನಾವು ಯಾರ ಬಗ್ಗೆ ಹೇಳಿದೆ ಯಾಕೆ ಹೇಳ್ದೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ ಬರೀ ಒಂದು ಸಿನಿಮಾ ಅಲ್ಲ ಈ ಹಿಂದೆ ಆಗಿದ್ದು ಅದೇ ಈಗ ಆಗ್ತಿರೋದು ಅದೇ ಮುಂದಕ್ಕೆ ಅದನ್ನ ಮಾಡಬೇಡಿ ಸುಮ್ಮನೆ ಕನ್ನಡಿಗರು ತುಂಬ ಬುದ್ಧಿವಂತರು ನೀವು ಅವ್ರನ್ನ ಅಂದ್ಕೊಂಡ್ರೆ ಅಂದ್ಕೊಂಡ್ರಾಗಲ್ಲ ಕೊನೆಯಲ್ಲಿ ಅವ್ರು ಥಿಯೇಟ್ರಲ್ಲಿ ಉತ್ತರ ಕೊಟ್ಟೆ ಕೊಡ್ತಾರೆ ನಮಗೆ ಯಾವ ಅಸಮಾಧಾನ ಇಲ್ಲ ಸರ್ ನಾವೇನು ಮಾಡಬೇಕು ಅಸಮಾಧಾನ ಇಟ್ಕೊಂಡು ನಾವು ಹೇಳ್ತಾ ಇರೋದು ಸಿನಿಮಾಗ ಒಳ್ಳೇದಾಗಲಿ ಕ್ವಾಲಿಟಿ ಬರಲಿ ಅಂತ ಈಗ ಆಲಿಯಾ ಭಟ್ ಗಂಗೂಬಾಯಿ ಕಟಿಯವಾಡಿ ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಿಂಗಿದೆ ಅವರು ಪರ್ಫಾರ್ಮೆನ್ಸ್ ಹೇಳಿ ಕನ್ನಡದಲ್ಲೂ ಅಂತ ನಟಿಯರಿದ್ದಾರೆ ತೆಲುಗಲ್ಲಿದ್ದಾರೆ ತಮಿಳಲ್ಲಿದ್ದಾರೆ ಅವ್ರನ್ನ ಕರ್ಕೊಂಬಂದರೆ ಸಿನಿಮಾನೂ ಅದ್ಭುತವಾಗುತ್ತೆ ಅಂತ ಹೇಳ್ತಾ ಇರೋದಷ್ಟೇ ನೋಡೋಣ ಮುಂದಾದರೂ ಕನ್ನಡ ಚಿತ್ರರಂಗ ಈ ಥರದ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸುತ್ತಾ ಅಥವಾ ಸುಮ್ಮನೆ ಇನ್ನೂ ಗಿಮಿಕ್ ಮಾಡ್ಕೊಂಡೆ ಕಾಲ ಕಳೆಯುತ್ತಾ ನಮ್ಮ ನಿರ್ದೇಶಕರುಗಳು ಅಂತ ಹೇಳ್ಬಿಟ್ಟು ನಿರ್ಮಾಪಕರುಗಳು ಅಂತ ಹೇಳಿ ಇದು ಇವತ್ತಿನ ನಾನು ಹೇಳಿದಂಥ ಇನ್ನೂರು ಕೋಟಿ ನೂರು ಕೋಟಿ ಕತೆ ಮತ್ತಷ್ಟು ಇಂಥ ಸುದ್ದಿಗಳನ್ನ ಕೊಡ್ತಾನೆ ಇರ್ತೀವಿ ನಿಮಗೂ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಜೊತೆ ಸದಾ ಸಂಪರ್ಕದಲ್ಲಿರಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ